ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಅರ್ಜುನನ ಅಂತ್ಯಕ್ರಿಯೆಯಲ್ಲಿ ಕುಟುಂಬದವರಿಗೆ ಸಾಂತ್ವನ ಹೇಳಿದ ಶಾಸಕ ಸತೀಶ್ ಸೈನಿ. ಅಪ್ಪನ ನೆನೆಯುತ್ತಾ ಕಣ್ಣೀರಿಟ್ಟ ಮುದ್ದು ಮಗ. ಅಂಕೋಲಾ ತಾಲೂಕಿನಲ್ಲಿ ಜುಲೈ 16ರಂದು ಶಿರೂರು ಗುಡ್ಡ ಕುಸಿತದ ದುರಂತದಲ್ಲಿ ಲಾರಿ ಚಾಲಕ ಅರ್ಜುನ್ ಗಂಗಾವಳಿ ನದಿಯಾಳದಲ್ಲಿ ಲಾರಿಯೊಳಗೆ ಮೃತಪಟ್ಟಿದ್ದು, ಅವರ ಅಂತ್ಯಕ್ರಿಯೆಯನ್ನು ಕೇರಳದ ಕ್ಯಾಲಿಕಟ್ನಲ್ಲಿ ವಿಧಿವಿಧಾನದೊಂದಿಗೆ ನೆರವೇರಿಸಿದರು. ಅಂತ್ಯಕ್ರಿಯೆಯಲ್ಲಿ ಸಹಸ್ರಾರು ಜನರು ಭಾಗವಹಿಸಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಅವರು ಅರ್ಜುನನಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅವರ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ತನ್ನ ತಂದೆಯನ್ನು ನೆನೆಯುತ್ತಾ ಕಣ್ಣೀರಿಟ್ಟ ದೃಶ್ಯವನ್ನು ಕಂಡು ಶಾಸಕ ಸತೀಶ್ ಅವರ ಕಣ್ಣು ತುಂಬಿ ಬಂತು. ಅರ್ಜುನನ ಮನೆಯ ಕುಟುಂಬಸ್ಥರಲ್ಲಿ ದುಃಖದ ವಾತಾವರಣ ಮೂಡಿತು. ಶಾಸಕ ಸತೀಶ್ನವರು ಕರ್ನಾಟಕ ಸರ್ಕಾರದಿಂದ ಪರಿಹಾರ 5 ಹಾಗೂ ತಮ್ಮ ವೈಯಕ್ತಿಕವಾಗಿ 1 ಲಕ್ಷ ಧನ ಸಹಾಯ ಮಾಡಿದರು. ಶಿರೂರು ಗುಡ್ಡ ದುರಂತ ಶೋಧ ಕಾರ್ಯಾಚರಣೆಯಲ್ಲಿ ಸತತವಾಗಿ ಘಟನಾ ಸ್ಥಳದಲ್ಲೇ ನಿಂತು ಕಾಣೆಯಾಗಿದ್ದ 11 ಜನರಲ್ಲಿ 9 ಜನರ ಮೃತದೇಹ ಹಾಗೂ ಲಾರಿ ಪತ್ತೆ ಮಾಡಿದರು. ಹಾಗೆ ಅರ್ಜುನನ ಮೃತದೇಹದ ಶೋಧ ಕಾರ್ಯದಲ್ಲಿ ಮುತುವರ್ಜಿ ವಹಿಸಿದ ಶಾಸಕ ಸತೀಶ್ ಸೈಲ್ ಅವರಿಗೆ ಕೇರಳ ಜನರು ಹಾಗೂ ಕೇರಳ ಸಂಸದ ಎಂಕೆ ರಾಘವನ್, ಮಂಜೇಶ್ವರ ಶಾಸಕ ಅಶ್ರಫ್ ರವರು ಕೃತಜ್ಞತೆಯನ್ನು ಸಲ್ಲಿಸಿದರು. Oh, my God.
പറഞ്ഞു വരുന്നത് മനുഷ്യസാധ്യമായ എല്ലാ കാര്യങ്ങളും കർണാടക ഗവൺമെന്റ് ചെയ്തു കഴിഞ്ഞിരിക്കുന്നു. പ്രത്യേകിച്ച് കർണാടക മുഖ്യമന്ത്രി സിദ്ധരാമയ്യയോടും അവിടുത്തെ ഗവൺമെന്റും ജനങ്ങളോടും പ്രത്യേകം നന്ദി രേഖപ്പെടുത്താനും കൂടി അവസരം ഉപയോഗിക്കാം. But we have to look at, I have given 50 directions because I don't want future it will again have a problem for us. That also we will take care of. Okay. So we will do that. Thank you. Thank you. Thank you. Yes. Ashok ji.